ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರ ರೊಕ್ಕಾಟಿಕ್ ಯೂಟ್ಯೂಬ್ ಚಾನಲ್. ನಾನು ಮನ ಆರನೇಕ್ಸ್. ಇವತ್ತಿನ ನೋಡಿದ್ರಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂದರೆ ಎ ಟಿ ಎಮ್ ಕಾರ್ಡ್ ಇಲ್ಲದೆ ಹೇಗೆ ಫೋನ್ಪೇನಲ್ಲಿ ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಒಂದು ಬೆಲ್ ಐಕನ್ ನೀವು ಕ್ಲಿಕ್ ಮಾಡಿದ್ರಿಂದ ನಾ ಹಾಕುವ ಎಲ್ಲ ವಿಡಿಯೋ ನಿಮಗೆ ಮೊದಲು ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಸೊ ಅದೇ ರೀತಿ ನೀವು ನನ್ನ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡ್ಬೋದು. ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫೋನ್ಪೇ ಅಪ್ಲಿಕೇಶನ್ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಬೇಕಾದ್ರೆ ಹೋಗಿಬಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ನೀವು ಮೊದಲದಾಗಿ ಏನು ಮಾಡಬೇಕಂದ್ರೆ ಪ್ಲೇಸ್ಟೋರ್ಗೆ ಹೋಗಬೇಕಾಗುತ್ತೆ. ನಂತರಲ್ಲಿ ಭೀಮಾ ಅಂತ ಒಂದು ಅಪ್ಲಿಕೇಶನ್ ಇರುತ್ತೆ, ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ನೋಡ್ಬೋದು ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಬೇಕಾದ ಲ್ಯಾಂಗ್ವೇಜನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈಗ ನಾನು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಂತರ ಕಡೆ ಇಲ್ಲಿ ನೀವು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ಇಲ್ಲಿ ನೀವು ಅಲೋ ಅಂತ ಆಪ್ಷನ್ ತೋರಿಸುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ಇಲ್ಲಿ ನಿಮ್ಮ ಒಂದು ಸಿಮ್ಮನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾನು ನನ್ನ ಒಂದು ಸಿಮ್ಮನ್ನು ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಸೊ ನಂತರ ಇಲ್ಲಿ ನೀವು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ಅದು ಆಟೋಮೆಟಿಕ್ಕಾಗಿ ವೆರಿಫೈ ಆಗುತ್ತೆ ಅಂತ ಹೇಳ್ಬೋದು. ಸೊ ನೋಡ್ತಿರ್ಬೋದು ವೆರಿಫೈ ಕಂಪ್ಲೀಟೆಡ್ ಅಂತ ತೋರಿಸ್ತಿದೆ. ನಂತರ ನೋಡ್ತಿರ್ಬೋದು ಇಲ್ಲಿ ನೀವು ಪಾಸ್ವರ್ಡನ್ನು ಇಲ್ಲಿ ನೀವು ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ಒಂದು ಅಂದರೆ ಭೀಮ್ ಆ್ಯಪ್ನಲ್ಲಿ ಇಲ್ಲಿ ನೀವು ಪಾಸ್ವರ್ಡನ್ನು ಇಲ್ಲಿ ನೀವು ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನಾನು ಪಾಸ್ವರ್ಡನ್ನು ಈಗ ನಾನು ಎಂಟರ್. ಸೊ ಇಲ್ಲಿ ನೀವು ಬೇಕಾದ್ರೆ ನೀವು ಫಿಂಗರ್ ಪ್ರಿಂಟನ್ನು ಕೂಡ ಇಲ್ಲಿ ನೀವು ಎಂಟರ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಈಗ ನಾನು ಪಾಸ್ವರ್ಡನ್ನು ಈಗ ನಾನು ಎಂಟರ್ ಮಾಡ್ತೀನಿ. ಸೊ ನಂತರ ನೋಡ್ಬೋದು ಪಾಸ್ವರ್ಡನ್ನು ಎಂಟರ್ ಮಾಡಿದ ನಂತರ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನಂತರ ನೋಡ್ತಿರ್ಬೋದು ಇಲ್ಲಿ ನೀವು ನಿಮಗೆ ಹಲವಾರು ಆಪ್ಷನ್ ತೋರಿಸುತ್ತೆ ಅಂತ ಹೇಳ್ಬೋದು. ಸೊ ನಂತರ ಇಲ್ಲಿ ನೀವು ನೋಡ್ತಿರ್ಬೋದು ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಅಂತ ಹೇಳ್ದು ನೋಡ್ಬೋದು. ಇಲ್ಲಿ ನೀವು ಚೆಕ್ ಬ್ಯಾಲೆನ್ಸ್ ಅಂತ ಇದೆ, ಅದೇ ರೀತಿ ನೀವು ನೋಡ್ಬೋದು ಇಲ್ಲಿ ಮೇಲ್ಗಡೆಯಲ್ಲಿ ಡೆಬಲ್ಟ್ ಅಂತ ಒಂದು ಆಪ್ಷನ್ ತೋರಿಸಿದೆ. ನೋಡ್ತಿರ್ಬೋದು ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಅಂತ ಹೇಳ್ಬೋದು. ನಂತರ ನೋಡ್ತಿರ್ಬೋದು ಇಲ್ಲಿ ನೀವು ಸೆಟ್ ಯು ಪಿ ಐ ಪಿನ್ ಅಂತ ತೋರಿಸ್ತಿದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನಂತರ ನೋಡ್ತಿರ್ಬೋದು ಇಲ್ಲಿ ನೀವು ಡೆಬಿಟ್ ಕಾರ್ಡ್ ಅಂತ ಆಪ್ಷನ್ ತೋರಿಸ್ತಿದೆ, ಅದೇ ರೀತಿ ಇಲ್ಲಿ ಆಧಾರ್ ನಂಬರ್ ಅಂತ ಆಪ್ಷನ್ ತೋರಿಸ್ತಿದೆ. ಸೊ ನೋಡ್ತಿರ್ಬೋದು ಇಲ್ಲಿ ಮೇಲ್ಗಡೆ ನನ್ನ ಹತ್ರ ಎ ಟಿ ಎಮ್ ಕಾರ್ಡ್ ಇಲ್ಲ, ಅದಕ್ಕಾಗಿ ನಾನು ಕೆಳಗಡೆ ಆಧಾರ್ ನಂಬರ್ ಮೇಲೆ ಇಲ್ಲಿ ನಾನು ಕ್ಲಿಕ್ ಮಾಡ್ಕೊಳ್ತೀನಿ. ಸೊ ನಂತರ ನೋಡ್ತಿರ್ಬೋದು ನೀವು ಕೆಳಗಡೆ ಓಕೆ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ಮತ್ತೆ ನೀವು ಕೆಳಗಡೆ ಇಲ್ಲಿ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ನೋಡ್ಬೋದು ಇಲ್ಲಿ ನೀವು ನಿಮ್ಮೊಂದು ಫಸ್ಟ್ 4 ಡಿಜಿಟ್ ಆಧಾರ್ ನಂಬರನ್ನು ಇಲ್ಲಿ ನೀವು ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಮೊಂದು 4 ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿದ ತಕ್ಷಣ ಇಲ್ಲಿ ನೀವು ಕೆಳಗಡೆ ನೀವು ರೈಟ್ ಸಿಂಬಲ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ನಿಮ್ಮೊಂದು ಆಧಾರ್ ಕಾರ್ಡ್ಗೆ ಒಂದು ಒ ಟಿ ಪಿ ಬರುತ್ತೆ. ಸೊ ನೀವು ಒ ಟಿ ಪಿಯನ್ನು ಇಲ್ಲಿ ನೀವು ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೀವು ಒ ಟಿ ಪಿನ ಎಂಟರ್ ಮಾಡಿದ ತಕ್ಷಣ ನೋಡ್ತಿರ್ಬೋದು ಇಲ್ಲಿ ನೀವು ಇಲ್ಲಿ ನೀವು ನೋಡ್ತಿರ್ಬೋದು ಎಂಟರ್ 6 ಡಿಜಿಟ್ ನೀವು ಯು ಪಿ ಐ ಪಿನ್ ಅಂತ ತೋರಿಸ್ತಿದೆ. ನೋಡ್ತಿರ್ಬೋದು ಇಲ್ಲಿ ನೀವು ನಿಮಗೆ ಬೇಕಾದ ಯು ಪಿ ಐ ಪಿನ್ ಇಲ್ಲಿ ನೀವು ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾನು ಯು ಪಿ ಐ ಪಿನ್ ಈಗ ನಾನು ಎಂಟರ್ ಮಾಡ್ತಿದ್ದೀನಿ. ಸೊ ನಂತರ ಕೆಳಗಡೆ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ಮತ್ತೆ ನೀವು ಇಲ್ಲಿ ಕೆಳಗಡೆ ಇಲ್ಲಿ ನೀವು ಮೇಲ್ಗಡೆ ಯು ಪಿ ಐ ಪಿನ್ ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ, ಅಂದರೆ ಅದೇ ಯು ಪಿ ಐ ಪಿನ್ ಇಲ್ಲಿ ನೀವು ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಂತರ ಮತ್ತೆ ಇಲ್ಲಿ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡ್ತಿರ್ಬೋದು ಯು ಪಿ ಐ ಪಿನ್ ಸೆಟ್ ಆಗಿದೆ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ನಿಮ್ಮೊಂದು ಬ್ಯಾಂಕ್ ಬ್ಯಾಲೆನ್ಸನ್ನು ಕೂಡ ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು ಅಂತ ಹೇಳ್ಬೋದು. ನೋಡ್ತಿರ್ಬೋದು ಚೆಕ್ ಬ್ಯಾಲೆನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮೊಂದು ಯು ಪಿ ಐ ಪಿನನ್ನು ಎಂಟರ್ ಮಾಡಿಬಿಟ್ಟು ಕೂಡ ನಿಮ್ಮೊಂದು ಬ್ಯಾಂಕ್ ಬ್ಯಾಲೆನ್ಸನ್ನು ನೀವು ಚೆಕ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ನೀವು ಹೀಗೆ ಮಾಡಿಬಿಟ್ಟು ನಿಮ್ಮೊಂದು ಎ ಟಿ ಎಮ್ ಕಾರ್ಡ್ ಇಲ್ಲದೆ ನೀವು ಫೋನ್ಪೇನಲ್ಲಿ ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಇಷ್ಟೇ ಇವತ್ತಿನೊಂದು ವಿಡಿಯೋ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ರಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಲೈಕ್ ಮಾಡಿ. ಮತ್ತೆ ಮುನ್ನೋದಲ್ಲಿ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.